ಇವತ್ತಿನ ದಿನ ಯಾವ ವಿಚಾರವನ್ನು ಕೇಳಿಕೊಂಡು ಬರೋಣ ಅಂದರೆ, ದಯಾಗುಣದಿಂದ ದೊಡ್ಡವನಾಗಬೇಕೇ ಹೊರತು ಶ್ರೀಮಂತಿಕೆಯಿಂದ ದೊಡ್ಡವನಾದರೆ ಉಪಯೋಗ ಆಗೋದಿಲ್ಲ ಎನ್ನುವಂಥ ವಿಚಾರ. ಇವತ್ತು ಎಷ್ಟೇ ಶ್ರೀಮಂತನಾಗಿದ್ದರ ಸಮೇತ ನಿನ್ನ ಜೊತೆ ಯಾವುದು ಬರೋದಿಲ್ಲ ಅನ್ನುವಂಥದ್ದು ನಾವು ತಿಳ್ಕೋಬೇಕು. ಜಗತ್ತಿನೊಳಗೆ ಬಹಳ ಜನ ದೊಡ್ಡ ದೊಡ್ಡ ಶ್ರೀಮಂತರಾಗಿದ್ದಾರೆ ಇಲ್ಲ ಅಂತಲ್ಲ, ಅವರ ಬಗ್ಗೆ ಕೆಟ್ಟ ವಿಚಾರ ಹೇಳ್ತೀನಂತೂ ಕೂಡ ಅಲ್ಲ. ಆದರೆ ದಯಗುಣ ಅಂತಕ್ಕಂಥದ್ದು ಇರಬೇಕಂತ. ಬಹಳ ಬಡವದಾನೆ, ನಮ್ಮ ಮನೆಗೆ ಬಂದಿದ್ದಾನೆ, ನಮ್ಮ ಮನೆಯೊಳಗೆ ಕೆಲಸ ಮಾಡ್ತಿದ್ದಾನೆ, ಪಾಪ ಆತನ ಮನೆಯೊಳಗೆ ಏನೋ ತೊಂದರೆ ಆಗಿದೆ, ಆತಗೆ ಏನಾದರೂ ಸಹಕಾರ ಮಾಡಬೇಕು, ಆತಗೂ ಗೊತ್ತ ಆಗದ ಹಾಗೆ ಎನ್ನುವಂಥ ದಯಗುಣ ಇರಬೇಕಂತ. ನಮ್ಮ ಕೆಲಸ ಆದ ಕೂಡಲೇ ಆತಗೆ ಏನು ಪಗಾರ ಕೊಡೋದಾದ ಕೊಟ್ಟು ಬಿಡೋದು ಅಲ್ಲ ಜೀವನ, ಅದು ಶ್ರೀಮಂತಿಕೆಯಲ್ಲ. ನೋಡಿ, ಕೆಲವರು ಯಾರಾದರೂ ಮಹಾತ್ಮರು ಅಥವಾ ಬಡವರು ಮನೆಗೆ ಬಂದರು ಅಂತಂದರೆ, ಯಪ್ಪ ನನ್ನ ಹತ್ರ ಏನೈತಪ್ಪ ಕೊಡೋಕೆ, ಎಷ್ಟು ಶ್ರೀಮಂತಿಕೆ ಇದ್ದರೂ ಸಮೇತ ನನ್ನ ಹತ್ರ ಏನೈತಪ್ಪ ಅಂತಿರ್ತಾರೆ ಕೆಲವರು. ನಾವು ಆಲೋಚನೆ ಮಾಡಬೇಕು, ಬರುವಾಗ ಏನನ್ನು ತಗೊಂಡು ಬಂದಿಲ್ಲ, ಹೋಗುವಾಗ ಯಾವುದನ್ನು ತಗೊಂಡು ಹೋಗೋದಿಲ್ಲ, ಬಂದು ಹೋಗುವ ನಡುವೆ ಇದು ನಾನು ನನ್ನದು ಎನ್ನುವಂಥ ಕತ್ತಲೆಯನ್ನು ಕಳ್ಕೋಬೇಕಂತ. ಯಾವ ರೀತಿಯೊಳಗೆ ಕಳ್ಕೋಬೇಕಂದರೆ, ಒಬ್ಬ ಯೋಗ್ಯವಾಗಿರುವಂಥ ಗುರುವಿನ ಪಾದವನ್ನು ಹಿಡ್ಕೊಂಡು ದಯಗುಣವನ್ನು ಅಳವಡಿಸಿಕೊಳ್ಳಬೇಕಂತ ನಮ್ಮ ಬದುಕಿನೊಳಗೆ. ಒಬ್ಬ ಶ್ರೀಮಂತ ಬಹಳ ದುಡ್ಡು ಗಳಿಸಿದ್ದ, ಒಬ್ಬ ಶ್ರೀಮಂತ ಎಷ್ಟು ಗಳಿಸಿದ್ದ ಅಂತಂದರೆ, ಅವನು ಮೊಮ್ಮಕ್ಕಳಿಗೆ ಆಗೋಷ್ಟು ಗಳಿಸಿದ್ದನಂತ. ಅವ್ರ ಮೊಮ್ಮಕ್ಕಳು ಬದುಕಿದ್ರ ಸಮೇತ, ಮರಿ ಮೊಮ್ಮಕ್ಕಳಿಗೆ ಆದರೂ ಸಮೇತ ಇನ್ನೂ ಉಳಿಯುವಂಥ ಸಂಪತ್ತು ಗಳಿಸಿದ್ದ. ಯಾರಿಗಾಗಿ ಗಳಿಸಿದ್ದ ಅಂತಂದರೆ, ಹೆಂಡತಿ ಮಕ್ಕಳಿಗಾಗಿ ಗಳಿಸಿದ್ದ. ಒಂದು ದಿನ ಸಮೇತ ಹಸಿದವರಿಗೆ ಒಂದು ರೊಟ್ಟಿ ಕೊಡಲಿಲ್ಲ, ಕಷ್ಟದಲ್ಲಿ ಇದ್ದವರಿಗೆ ಒಂದು ದಿನ ದಯಗುಣದಿಂದ ಸಹಕಾರ ಮಾಡಿರಲಿಲ್ಲ. ಒಬ್ಬ ಶ್ರೀಮಂತ ಹೀಗೆ ಇರುವಂಥ ಸಮಯದೊಳಗೆ ಆ ಶ್ರೀಮಂತನ ಮನೆಗೆ ಒಂದು ದಿನ ಒಬ್ಬ ಬಡವ ಬಂದು ಕೇಳ್ತಾನೆ, ಅಪ್ಪ ನನಗೆ ಬಹಳ ತ್ರಾಸಾಗ್ಯದ, ನನ್ನ ಮನೆಯೊಳಗೆ ನಾಲ್ಕೈದು ಮಕ್ಕಳಿದ್ದಾವೆ, ಅವರಿಗೆ ಒಂದು ತುತ್ತು ಅನ್ನ ಉಣಿಸ್ಲಿಕ್ಕೆ ಆಗ್ಬಂದು, ಅಪ್ಪ ಕೈ ಮುಗಿದು ಬೇಡ್ಕೊತೀನಿ, ನನಗೇನಾದರೂ ಸಹಕಾರ ನೀಡ್ರಿ ಅಂದ ಒಬ್ಬ ಬಡ ಭಿಕ್ಷುಕ ಬಂದು. ಅನುವಾಗ ಶ್ರೀಮಂತ ಅಂತಾನೆ, ನನ್ನ ಹತ್ರ ಏನೂ ಇಲ್ಲ ನಿನಗೆ ಕೊಡಲಿಕ್ಕೆ, ನನಗೆ ಸಾಲದು ಬರ್ತದೆ, ನನಗೆ ಹೆಂಡತಿ ಮಕ್ಕಳು ಅದಾವ, ನಿನಗಷ್ಟೇ ಅಲ್ಲ ನನಗದಾವ ಮರಯ್ಯ, ನಿಮ್ಮಂಥವ್ರಿಗೆಲ್ಲ ಕೊಟ್ಕೊತ ಹೋದರೆ ನಮ್ಮಂಥವ್ರ ಗತಿ ಏನು ಅಂತ ಆ ಬಡ ಭಿಕ್ಷುಕನನ್ನು ಮರಳಿ ಕಳಿಸಿಬಿಟ್ಟ. ಪಾಪ ಆ ಬಡ ಭಿಕ್ಷುಕ ಕಣ್ತುಂಬ ನೀರು ತಂದು ಅಲ್ಲಿ ಇಲ್ಲಿ ಹೇಗಾದರೂ ಮಾಡಿ ಮನೆಯಲ್ಲಿ ಜೀವನವನ್ನು ಸಾಗಿಸುವಂಥ ಸಮಯದೊಳಗೆ ಈ ಶ್ರೀಮಂತೇನ ಆಸ್ತಿಯನ್ನು ಬಹಳ ಗಳಿಸಿದ್ದನಲ್ಲ, ಆಸ್ತಿ ಗಳಿಸಿರುವಂಥ ಸಮಯದೊಳಗೆ ಈತ ಒಂದು ದಿನ ದಯಗುಣವನ್ನು ಅಳವಡಿಸಿಕೊಂಡು ಇರಲಿಲ್ಲ, ಈತನ ಆರೋಗ್ಯ ಸ್ವಲ್ಪ ಏರುಪೇರಾಯಿತು, ಹೆಚ್ಚು ಕಮ್ಮಿ ಆಯಿತು. ಅಲ್ಲಿ ಇಲ್ಲಿ ತೋರಿಸ್ಲಿಕ್ಕೆ ಹತ್ತಿದ, ಇವನು ತೋರಿಸುವಂಥ ಸಮಯದೊಳಗೆ ಮಕ್ಕಳು ಆಲೋಚನೆ ಮಾಡಿದ್ರಂತ, ನಮ್ಮಪ್ಪ ಬಹಳ ಆಸ್ತಿ ಗಳಿಸ್ಯಾನ, ಈಗ ಆತಗೆ ಆರಾಮಿಲ್ಲ ಅಂತ ಏನೆಲ್ಲ ಖರ್ಚು ಮಾಡ್ಕೊತ ಹೊರಟ ಅಂತಂದರೆ ನಮ್ಮ ಸ್ಥಿತಿ ಏನು ಅಂತೇಳ್ಕೊಂಡು ಮಕ್ಕಳು ಏನು ಮಾಡಿದರು ಅಂತಂದೆ ತಂದೆಯನ್ನು ಹೊಡೆದು ಹೊರಗೆ ಹಾಕಿದರು ಅಂತ, ತಂದೆಯನ್ನು ಹೊಡೆದು ಹೊರಗೆ ಹಾಕಿದರು. ಮುಂದ ಈ ಶ್ರೀಮಂತ ಗಾಬರಿಯಾದ, ಏನಪ್ಪ ಇದು ಹೆಂಡತಿ ಮಕ್ಕಳು ಇವರೆಲ್ಲ ನನ್ನವರು ಅಂತ, ಇಷ್ಟೆಲ್ಲ ಆಸ್ತಿ ಮಾಡಿದೆ, ನಾನು ಒಬ್ಬರಿಗೆ ಸಮೇತ ಒಂದನ್ನು ಕೊಡಲಿಲ್ಲ, ಇವರಿಗಾಗಿ ಇಷ್ಟು ಮಾಡಿದರೆ ಇವರೇ ನನ್ನ ಹೊರಗೆ ಹಾಕಿದ್ರು ಅಂತಂದರೆ ನನ್ನ ಗತಿ ಏನಪ್ಪ ಅಂತ ತಿಳ್ಕೊಂಡು ಶ್ರೀಮಂತ ಕಣ್ಣೀರು ಹಾಕುತ್ತಾ ಹೊರಟ. ಹಸಿವಾಗ್ಯದ, ಎರಡು ಮೂರು ದಿನ ಆಯಿತು, ಒಂದು ತುತ್ತು ಅನ್ನ ಊಟ ಮಾಡಿರಲಿಲ್ಲ, ಏನು ಮಾಡೋದಪ್ಪ ಅಂತ ಹತ್ತುಕೋಂತ ಹೊರಟ ಶ್ರೀಮಂತ. ಹತ್ತುಕೋಂತ ಹೋಗುವಂಥ ಸಮಯದೊಳಗೆ ದಾರಿಯೊಳಗೆ ಅಂದು ಒಂದು ದಿನ ಬಂದಿರುವಂಥ ಭಿಕ್ಷುಕ ದಾರಿಯೊಳಗೆ ಎದುರು ಬಂದಾಗ ಶ್ರೀಮಂತನ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿರುವಂಥ ಆ ಬಡ ಭಿಕ್ಷುಕ ಅಂತಾನೆ, ಕೈ ಮುಗಿದ ಅಂತಾನೆಯಪ್ಪ ಶ್ರೀಮಂತರೇ, ದಯಮಾಡಿ ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ಭಾವಿಸಬೇಡ್ರಿ, ನಿಮ್ಮ ಸ್ಥಿತಿ ನನಗೆ ಗೊತ್ತಾಗ್ಯದ, ಹಿಂಗೆ ನಿಮ್ಮ ಮನೆಯೊಳಗೆ ತೊಂದರೆ ತಾಪತ್ರಯ ಆಗಿರ್ತಕ್ಕಂಥದ್ದು ನನಗೂ ಗೊತ್ತಾಗ್ಯದಪ್ಪ, ಯಪ್ಪ ಏನು ನನಗೆ ಬೇಜಾರಿಲ್ಲ, ನೀವು ದಯಮಾಡಿ
ನಮ್ಮ ಮನೆಗೆ ಬರ್ರಿಯಪ್ಪ, ನಿಮ್ಮ ಮುಖ ನೋಡಿದ್ರೆ ನನಗೆ ಯಾಕೋ ಕರುಳು ಜಗ್ಲಿ ಕುಂತಾದ, ಎಷ್ಟು ದಿನ ಆಯ್ತೇನೋ ನೀವು ಊಟ ಮಾಡಿ ಯಪ್ಪ, ನಮ್ಮಂಥ ಬಡ ಭಿಕ್ಷುಕರ ಮನೆಯೊಳಗೆ ತಾವು ಊಟ ಮಾಡ್ತೀರೇನೋ ಅಂದ. ಆ ಬಡವ ಅನ್ನುವಾಗ ಶ್ರೀಮಂತನ ಕಣ್ಣಾಗ ನೀರು ಬಂದುವಂತ, ಕಷ್ಟದಲ್ಲಿ ಇರ್ತಕ್ಕಂಥ ಈ ಬಡ ಭಿಕ್ಷುಕ ಮನೆಗೆ ಬಂದಾಗ ಒಂದು ಸ್ವಲ್ಪ ಸಹಕಾರ ಮಾಡಲಾರದೆ, ಸ್ವಲ್ಪ ದಯ ಗುಣ ಇರಲಾರದೆ ಇವನಿಗೆ ಬಾಯಿಗೆ ಬಂದ ಹಾಗೆ ಬೈದು ಕಳಿಸಿದೆ. ಆದರ ಸಮೇತ ನನ್ನ ಮೇಲೆ ಎಷ್ಟು ಇತ್ತುಗ ಕರುಣೆಯದ ಈ ಪುಣ್ಯಾತ್ಮ, ನನಗೆ ಮನೆಗೆ ಕರ್ಕೊಂಡೋಗಿ ಊಟ ಮಾಡಿಸ್ತೀನಿ ಅಂತಾನೆ ಅಂತಂದರೆ, ಈತನಷ್ಟು ದೊಡ್ಡವನು ಜಗತ್ತಿನೊಳಗೆ ಯಾರಿಲ್ಲ ಅಂತ ಆ ಬಡ ಭಿಕ್ಷಕನ ಮನೆಗೆ ಶ್ರೀಮಂತನೋಗಿ ಊಟ ಮಾಡಿ ಅಲ್ಲೇ ಜೀವನವನ್ನು ಸಾಗಿಸಿದ ಅಂತ ಇಲ್ಲಿ ಬರ್ತದೆ. ಇದರೊಳಗೆ ನಾವೇನು ತಿಳ್ಕೋಬೇಕು ಅಂತಂದರೆ, ದಯಗುಣ ಯಾರಲ್ಲಿ ಇರ್ತದಲ್ಲ ಅವನು ಜಗತ್ತಿನೊಳಗೆ ದೊಡ್ಡವನಂತ. ಆ ಶ್ರೀಮಂತಕ್ಕೆ ಏನೆಲ್ಲ ಇತ್ತು ಕರೆ, ಆದರೆ ಅವನು ದೊಡ್ಡವನು ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂತಂದರೆ, ಅವನು ಮನದೊಳಗೆ ದಯಗುಣ ಅಂತಕ್ಕಂಥದ್ದು ಬರಲಿಲ್ಲ, ಅದಕ್ಕೆ ಅವನು ದೊಡ್ಡವನು ಆಗಲಿಲ್ಲ. ಈ ಬಡ ಭಿಕ್ಷುಕನಲ್ಲಿ ದಯಗುಣ ಅಂತಕ್ಕಂಥದ್ದು ಇತ್ತು. ಅವನಿಗೆ ಈ ವಿಚಾರವನ್ನು ತಿಳ್ಕೊಂಡಿದ್ದ ಎಲ್ಲರೂ ಮನುಷ್ಯರು ನಾವು ಒಂದೇ, ಒಬ್ಬರಿಗೊಬ್ಬರು ಸಹಕಾರ ಮಾಡುತ್ತಾ ಜೀವನವನ್ನು ಸಾಗಿಸಬೇಕು ಎನ್ನುವಂಥದ್ದು ಆ ಬಡ ಭಿಕ್ಷುಕ ತಿಳ್ಕೊಂಡಿದ್ದ. ಅವನಲ್ಲಿ ದಯಗುಣ ಇತ್ತು, ಅದಕ್ಕೆ ಅವನು ದೊಡ್ಡವನಾದ ಎನ್ನುವಂಥ ವಿಚಾರ ಇಲ್ಲಿ ಬರ್ತದೆ. ಹಂಗೆ ನಾವೆಲ್ಲ ಒಬ್ಬರ ಸ್ಥಿತಿಯನ್ನು, ಒಬ್ಬರ ನೋವನ್ನು ಅರಿತುಕೊಂಡು ಸಹಕಾರ ನೀಡುತ್ತಾ ಹೋಗೋದೇ ಇದು ದಯಗುಣ ಎನ್ನುವಂಥ ವಿಚಾರವನ್ನು ತಿಳಿಸುತ್ತಾ ತಮ್ಮೆಲ್ಲರಿಗೂ ಶರಣು, ಶರಣಾರ್ಥಿಗಳು.